ದಾವಣಗೆರೆ ಜಿಲ್ಲೆಯ ಹರಕ್ಷೇತ್ರ ಹರಿಹರದಲ್ಲಿ ಐತಿಹಾಸಿಕ ತುಂಗಭದ್ರಾರತಿ ಪ್ರಯುಕ್ತ ಶ್ರೀಪೀಠದಿಂದ ಅಭಿನಂದನಾ ಸಮಾರಂಭವನ್ನ ಹರಿಹರದ ಗುರು ರಾಘವೇಂದ್ರ ಮಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು। ಹರಿಹರದ ಶ್ರೀ ಗುರು ರಾಘವೇಂದ್ರ ಮಠದ ಆವರಣದಲ್ಲಿ ತುಂಗಭದ್ರಾ ದಡದ ಸುಮಾರು 30 ಕೋಟಿ ರೂ ವೆಚ್ಚದಲ್ಲಿ ತುಂಗಭದ್ರಾರತಿ ನಿರ್ಮಾಣವಾಗಲಿದ್ದು ಈ ಹಿನ್ನೆಲೆ ಶ್ರೀಪೀಠದಿಂದ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು। ಈಗ ತಮ್ಮೆಲ್ಲರನ್ನ ಸ್ವಾಗತಿಸುವುದಕ್ಕೆ ವೇದಿಕೆಗೆ ಆಗಮಿಸಲಿದ್ದಾರೆ। ಆಗಲು ಬೇಕು ನಿಶಿದಿನ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜಿಸಿ ಸಿದ್ಧ ಜನರಕ್ತಿ। ಧನ್ಯವಾದಗಳು। ಪುರಂದರದಾಸ ವಹಿಸಿರುವಂತಹ ಪೂಜ್ಯ ಶ್ರೀಗಳು ತಮ್ಮೆಲ್ಲರನ್ನ ಉದ್ದೇಶಿಸಿ ಈ ತುಂಗಭದ್ರಾ ಆರತಿಗೆ ಚಾಲನೆ ಸಿಕ್ಕಿದೆ ಅಂತಕಂತ ಎಲ್ಲರೂ ಸಹ ಚೇರ್ ಗಳಿನವೆ ಕೂರಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳತಕ್ಕಂತ ಸನ್ಮಾನ್ಯ ಎಸ್ ರಾಮಪ್ಪ ಅವರನ್ನು ಸಹ ನಾನು ವೃತ್ತ ರೂಪಿಯರು ನಡೆಸಿಕೊಡಬೇಕಾಗಿ ವಿನಂತಿ। ಈ ವೇಳೆ ಹರಿಹರದ ಪಂಚಮಸಾಲಿ ಸಮಾಜದ ಶ್ರೀ ವಚನಾನಂದ ಶ್ರೀಗಳು ಮಾತನಾಡಿ ಹರಿಹರದ ವಿಶೇಷತೆ ಬಗ್ಗೆ ಮತ್ತು ಇಲ್ಲಿಯ ಇತಿಹಾಸದ ಬಗ್ಗೆ ತಿಳಿಸಿದರು। ಇದೊಂದು ಐತಿಹಾಸಿಕ ಸಮಾರಂಭ। ಯಾಕೆ ಇದು ಐತಿಹಾಸಿಕ ಅಂತಂದ್ರೆ ಹರಿಹರ ಐತಿಹಾಸಿಕ ನಗರ। ಇದು ಹರಿದ್ವಾರ ಅದು ದೇವಭೂಮಿ, ಹರಿಹರ ಇದು ದೇವನಗರಿ, ದಾವಣಗೆರೆ ಅದು ದೇವನಗರಿ। 800 ವರ್ಷಗಳ ಹಿಂದೆ ಚಾಲುಕ್ಯರು ಹೊಯ್ಸಳರು ಕಟ್ಟಿದಂತ ಹರಿಹರೇಶ್ವರ ದೇವಸ್ಥಾನ। ಇದಕ್ಕಿಂತ ಮೊದಲು ಹರಿಹರೇಶ್ವರ ಇದ್ದರು। ಇವರ ದರ್ಶನಕ್ಕೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರುವಂತ ಶಂಕರಾಚಾರ್ಯರು ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗಿ ಅಂದು ಹರಿಹರೇಶ್ವರನ ದರ್ಶನ ಪಡೆಕೊಂಡಂತ ಶಂಕರಾಚಾರ್ಯ ಪಾದನಿಟ್ಟ ಕ್ಷೇತ್ರ ಇದು। ಇಲ್ಲಿ ದೇಶದ ಏಕೈಕ ದೇವಸ್ಥಾನ। ಹರಿಭಕ್ತರು ಹರಭಕ್ತರು ಶೈವರು ವೈಷ್ಣವರು ಎಲ್ಲರೂ ಏಕಕಾಲಕ್ಕೆ ಪೂಜೆ ಮಾಡುವಂತ ದೇವಸ್ಥಾನ ಅದು ಹರಿಹರೇಶ್ವರ ದೇವಸ್ಥಾನ। ವಾರಣಾಸಿ ಕೇದಾರ ಬದ್ರಿ ಯಮುನೋತ್ರಿ ಗಂಗೋತ್ರಿ ಕೇದಾರನಾಥಕ್ಕೆ ಹರಭಕ್ತರು ಹೋಗ್ತಾರೆ, ಬದ್ರಿನಾಥಕ್ಕೆ ಹರಿಭಕ್ತರು ಬರ್ತಾರೆ, ಆದರೆ ಹರಿಹರೇಶ್ವರ ಹತ್ರ ಇಬ್ಬರು ಏಕಕಾಲಕ್ಕೆ ಬರ್ತಾರೆ, ಅದು ಈ ಹರಿಹರದ ವಿಶೇಷತೆ। ಇಲ್ಲಿ ಕೇವಲ ತುಂಗೆ ಮಾತ್ರ ಹರಿದಿಲ್ಲ, ತುಂಗೆ ಜೊತೆಗೆ ಭದ್ರೆಯೂ ಕೂಡಿದ್ದಾರೆ, ಇದು ಸಂಗಮ ಕ್ಷೇತ್ರ। ಇನ್ನು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ ಇದೊಂದು ಅದ್ಭುತವಾದ ಕಾರ್ಯಕ್ರಮ। ಸಾಮಾನ್ಯವಾಗಿ ನಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕಟ್ಟಡ ರಸ್ತೆ ಹಾಗೂ ಬ್ರಿಡ್ಜ್ ಸೇರಿದಂತೆ ಇತ್ಯಾದಿಗಳನ್ನ ಉದ್ಘಾಟನೆ ಮಾಡುತ್ತೇವೆ, ಆದರೆ ನಮ್ಮ ಬದುಕಿನ ಮೂಲ ಜಲಮೂಲದ ರಕ್ಷಣೆ ಸಂರಕ್ಷಣೆ ಮಾಡುವುದು ಅತ್ಯಂತ ಮಹತ್ವದ್ದು ಎಂದು ನಾಗರಿಕತೆ ಬಗ್ಗೆ ತಿಳಿಸಿದರು। ಇದೊಂದು ಅಪರೂಪವಾಗಿರುವಂತ ಒಂದು ಕಾರ್ಯಕ್ರಮ। ಸಾಮಾನ್ಯವಾಗಿ ನಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕಟ್ಟಡದ ಉದ್ಘಾಟನೆ, ರಸ್ತೆಯ ಕಾಮಗಾರಿ, ಬ್ರಿಡ್ಜ್ ಇತ್ಯಾದಿಗಳನ್ನ ಪೂಜೆ ಮತ್ತು ಉದ್ಘಾಟನೆಯನ್ನು ಮಾಡ್ತೀವಿ। ಆದರೆ ನಮ್ಮ ಬದುಕಿನ ಮೂಲ, ಜೀವನದ ಮೂಲ ಪಂಚಭೂತಗಳಲ್ಲಿ ಅತ್ಯಂತ ಮಹತ್ವವಾಗಿರುವಂತಹ ಈ ಜಲಮೂಲ ಏನಿದೆ, ಇದರ ರಕ್ಷಣೆ ಸಂರಕ್ಷಣೆ ಮತ್ತು ಶುಚೀಕರಣ ಇವೆಲ್ಲವೂ ಕೂಡ ಅತ್ಯಂತ ಮಹತ್ವ। ನಮ್ಮೆಲ್ಲ ಹಿರಿಯರು ತಮ್ಮ ನಾಗರಿಕತೆಯನ್ನು ಈ ಹೊಳೆಯ ತಟ್ಟದಲ್ಲಿ ಆವಾಗಲೂ ಕೂಡ ಬೆಳೆಸಿದ್ದಾರೆ। 5000 ವರ್ಷದ ಇತಿಹಾಸವನ್ನು ತೆಗೆದುಕೊಂಡಾಗ
ಮಹಂಜಾದರು ಹರಪನಿಂದ ಯವತ್ತಿನವರೆಗೂ ನದಿ ತಟ್ಟದಲ್ಲಿಯೇ ಎಲ್ಲ ಜನವಸತಿಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಒಂದು ಜಲಮೂಲ ಜೀವನಕ್ಕೆ ಬಹಳ ಮುಖ್ಯ ಅದರ ಜೊತೆಗೆ ಪ್ರತಿ ಒಂದು ನದಿಯೂ ಕೂಡ ತಂದೆ ಆದಂತ ಸಂಸ್ಕೃತಿಯನ್ನ ಬೆಳೆಸುತ್ತದೆ ನಾಗರಿಕತೆ ಮತ್ತು ಸಂಸ್ಕೃತಿ ಇವೆರಡು ಒಟ್ಟಿಗೆ ಬೆಳೆಯಬೇಕು ನಾಗರಿಕತೆ ಮತ್ತು ಸಂಸ್ಕೃತಿ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಇನ್ನು ನಮ್ಮ ಸರ್ಕಾರದ ನೇತೃತ್ವದಲ್ಲಿ ರಸ್ತೆ ಅಭಿವೃದ್ಧಿಗಾಗಿ 22 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ 59 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಮಂಜೂರು ಮಾಡಿದ್ದೇನೆ ನಗರೋಸ್ಥಾನದಲ್ಲಿ 40 ಕೋಟಿ ರೂಪಾಯಿ ಮಂಜೂರು ಆಗಲಿದೆ ಎಂದು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ತಿಳಿಸಿದರು ಆರ್ತಿಗಳ ಮಂಟಪ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹರಿಹರಶಿಂದ ಆ ರೈಲ್ವೆ ಬ್ರಿಡ್ಜ್ ವರೆಗೂ ವಾಕಿಂಗ್ ಪಾತು ಸ್ವಚ್ಛ ನದಿಗಳ ಸ್ವಚ್ಛತಾ ಕಾರ್ಯಕ್ರಮ ತುಂಗೆಯನ್ನು ಪೂರ್ಣ ಸ್ವಚ್ಛಗೊಳಿಸಬೇಕಾಗಿದೆ ಎಲ್ಲೆಲ್ಲಿ ನಗರ ಪ್ರದೇಶ ಇದೆ ಅಲ್ಲಿ ಕುಲುಷಿತ ಆಗ್ತದೆ ಆ ಕುಲುಷಿತ ಆಗದಂತೆ ನೋಡಿಕೊಳ್ಳೋದಕ್ಕೆ ನಾವು ಇದೇ ಯೋಜನೆ ಅಡಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ರಸ್ತೆ ಆಗ್ತಾ ಇದೆ ಹರಿಹರದ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ನಿಗಮದಿಂದ 22 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಂದ ಮೇಲೆ ನನ್ನ ಸರ್ಕಾರ ಬಂದ ಮೇಲೆ ಇವತ್ತು ಬಿಡುಗಡೆ ಮಾಡಿದ್ದೇನೆ KHSDPಯಲ್ಲಿ ನನ್ನ ಸರ್ಕಾರ ಬಂದ ಮೇಲೆ ಮತ್ತಿನ್ನು ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟದ್ದು ನಾನು ಏನು ಹೇಳ ಅದೇ ರೀತಿ ಸುಮಾರು 59 ಕಿಲೋಮೀಟರ್ ಅಷ್ಟು ಗ್ರಾಮೀಣ ರಸ್ತೆಗೆ ಅನುಮೋದನೆಯನ್ನು ನಾವು ಕೂಡ ಕೊಟ್ಟಿದ್ದೇವೆ ಅದರಲ್ಲಿ 19-20ರದ್ದು ಕೂಡ ಸೇರಿ ಪೊಲೀಸ್ ಪಬ್ಲಿಕ್ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಗರೋತ್ಥಾನದಲ್ಲಿ ಹರಿಹರ ನಗರಕ್ಕೆ 40 ಕೋಟಿ ರೂಪಾಯಿಯನ್ನು ನಾವು ಈಗಾಗಲೇ ಮಂಜೂರು ಮಾಡಿದ್ವಿ ಆಕ್ಷನ್ ಪ್ಲಾನ್ ರೆಡಿ ಆಗ್ತದೆ ಭೈರಂಪಾದ ಬಹಳ ದಿನಗಳ ಒಂದು ಆಸೆ ರಾಮಣ್ಣನಿಗೆ ನಾನು ಎಲ್ಲರ ವಿಧಾನಸಭೆಯಲ್ಲಿ ಭೇಟಿಯಾಗಿ ನಮಸ್ಕಾರ ಮಾಡಿದರೆ ಅವನು ನಮಸ್ಕಾರ ಮಾಡೋದಿಲ್ಲ ಭೈರಂಪಾದ ಅಂತ ಇದನ್ನು ನಮ್ಮ ಹರೀಶ್ ಅವರು ಕೂಡ ನಾನು ನೀರಾವರಿ ಮಂತ್ರಿ ಇದ್ದಾಗಿದೆ ಅವರು ಪ್ರಾರಂಭ ಮಾಡಿದರು ಅದು ಮುಂದೆ ಬಂದಂಥ ಕೊನೆಯ ವರ್ಷದಲ್ಲಿ ಅವರು ನನಗೆ ವಾತಾವರಣ ಮಾಡಿದರು ಮುಂದೆ ಬಂದಂಥ ಸರ್ಕಾರ ಏನೀಗ ನಮ್ಮ ರಮಣ್ ಅವರು ಇದ್ದಾರೆ ಅವ್ರ ಸರ್ಕಾರದಲ್ಲಿ ಅದಾಗಲಿಲ್ಲ ಈಗ ಮತ್ತೆ ನಾವೇ ಬರಬೇಕಾಗಿದೆ ಆ ಕೆಲಸವನ್ನು ಈ ವರ್ಷದಲ್ಲಿ ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಬಂಧುಗಳೇ ಅಭಿವೃದ್ಧಿ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಅದಕ್ಕೆ ನಾವು ಸದಾಕಾಲ ಚಾಲನೆಯನ್ನು ಕೊಡಬೇಕಾಗಿದೆ ತುಂಗಭದ್ರೆಯ ತಟ್ಟದಲ್ಲಿ ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮ ಆಗ್ತದೆ ಬರುವಂತಹ ದಿನಗಳಲ್ಲಿ ಸಾವಿರಾರು ಜನ ಬಂದು ಇಲ್ಲಿ ಪ್ರವಾಸಿ ತಾಣ ಆಗ್ತದೆ ಮತ್ತು ಪ್ರವಾಸಿಗರಿಗೆ ಬೇಕಾಗಿರುವಂತಹ ಬೋಟಿಂಗು ಇತ್ಯಾದಿಗಳನ್ನು ಏನು ಗುರುಗಳು ಹೇಳಿದ್ದಾರೆ ಅವುಗಳು ಕೂಡ ಆದರೆ 106 ಜನಕ್ಕೆ ಕೆಲಸ ಸಿಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕೈಗಾರಿಕಾ ಸಚಿವರು ಇದ್ದಾರೆ ಇಲ್ಲಿ ಕಿರ್ಲೋಸ್ಕರು ಒಂದು ಕಾಲದಲ್ಲಿ ಬಹಳ ದೊಡ್ಡ ಸುಮಾರು 2,500-3,000 ಜನರಿಗೆ ಕೆಲಸ ಕೊಡುವಂಥ ಒಂದು ದೊಡ್ಡ ಕಾರ್ಖಾನೆಯಾಗಿತ್ತು ಅದನ್ನು ಈಗ ಬಂದಾಗಿದೆ ಅದರ ಬದಲು ಇಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಮಾಡಿ ಮುಂಬೈ ಚೆನ್ನೈ ಕಾರಿಡಾರ್ನಲ್ಲಿ ಇದು ಬರ್ತದೆ ಇದನ್ನು ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ಬರುವಂಥ ದಿನಗಳಲ್ಲಿ ಮುರುಗೇಶ್ ನಿರಾಣಿಯವರು ಅದನ್ನು ನೇತೃತ್ವ ವಹಿಸ್ತಾರೆ ನಾವು ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೇವೆ ಸಿದ್ದೇಶಣ್ಣನ ಬೇಡಿಕೆ ಇನ್ನು ಈ ವೇಳೆ ಸಿಎಂ ರವರಿಗೆ ಬೆಳ್ಳಿಗದೆ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ಸರ್ ಅವರ ಸ್ನೇಹ ಬಳಗದ ಮೂಲಕ ಮುಖ್ಯಮಂತ್ರಿಗಳಿಗೆ ಬೆಳ್ಳಿ ಗದಿಗೆಯನ್ನ ನೀಡುವುದರ ಮೂಲಕ ಅಭಿನಂದನೆ ನಗರಸಭೆಯಿಂದ ಗೌರವ ಸನ್ಮಾನ ಈ ಸಂದರ್ಭದಲ್ಲಿ ಸಚಿವ ಮುರುಗೇಶ್ ನಿರಾಣಿ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ಸಂಸದರಾದ ಜಿಎಂ ಸಿದ್ದೇಶ್ವರ್ ಹರಿಹರದ ಶಾಸಕ ರಾಮಪ್ಪ ರಾಣೆಬೆನ್ನೂರು ಶಾಸಕರಾದ ಅರುಣ್ ಕುಮಾರ್ ಹಾಗೂ ಶಂಕರಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು